हाय फ्रेंड्स, वेलकम बैक टू माय चैनल। तुम दिवस रेसिपी नान बंदे ना यूट्यूब चैनल व्यूवर्स ना फ्रेंड्स केलवरु रेसिपी आगते डॉक्यूमेंट्री फीचर तुम फेमस आगदीरल रेसिपी कूड़ा हाकी रिक्वेस्ट सो वीडियो ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಎಲ್ಲ ವ್ಯೂಸಿಗೆ ನನ್ನ ಎಲ್ಲ ವಿಡಿಯೋಸಿಗೆ ಲೈಕ್ ಮಾಡಿ ಸೊ ನಾನು ನಿಮಗೆ ಇವತ್ತು ತೋರಿಸುವ ರೆಸಿಪಿ ಅಂದರೆ ಕುಕ್ಕರ್ ಚಿಕನ್ ರೆಸಿಪಿ ಈ ಕುಕ್ಕರ್ ಚಿಕನ್ ಒಂದು ಸಲ ತುಂಬ ಟ್ರೆಂಡಿಂಗ್ ಆಗಿತ್ತು ಅದು ಯಾವಾಗ ಅಂದರೆ ಲಾಕ್ಡೌನ್ ಟೈಮ್ ಈ ಕೊರೋನಾ ಲಾಕ್ಡೌನ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಇಡೀ ಪ್ರಪಂಚವನ್ನೇ ನಡುಗಿಸಿದ ಒಂದು ವೈರಸ್ ಅಂದರೆ ಅದು ಕೊರೋನಾ ಈ ಟೈಮಲ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ಕೋಳಿಯನ್ನು ಸಾಕುತ್ತಿದ್ದ ಕೆಲವು ರೈತರಿದ್ದರು ಅವರು ತಮ್ಮ ಕೋಳಿಗೆ ಫುಡ್ ಬರುವುದಿಲ್ಲ ಅಂತೇಳಿ ಆ ಕೋಳಿಗಳನ್ನು ಉಂಟಲ್ಲ 100 ರೂಪೀಸಿಗೆ 4 ಕೋಳಿ 5 ಕೋಳಿ ಈ ರೀತಿ ಮಾರಾಟ ಮಾಡ್ತಿದ್ರು ಯಾಕಂದರೆ ಅವರಿಗೂ ಕೂಡ ಲಾಸ್ ಆಗಬಾರ್ದು ಫಾರಂನಿಂದ ಕೋಳಿಗಳನ್ನು ತಂದು ಅದನ್ನು ಮಾಂಸ ಮಾಡಿ ಅದರಿಂದ ಪರೀಕ್ಷಿಸಿದ ಡಿಶ್ಗಳಿಲ್ಲ ಆವಾಗ ಯಾವುದೇ ರೀತಿಯ ಹೋಟೆಲ್ಗಳಿರಲಿಲ್ಲ ಅಲ್ವಾ ಆಗ ನಮಗೆ ಪರೀಕ್ಷಿಸದೆ ಬೇರೆ ದಾರಿನೇ ಇರಲಿಲ್ಲ ಆವಾಗ ಪರೀಕ್ಷಿಸಿದ ಒಂದು ಪರೀಕ್ಷಣದಲ್ಲಿ ಈ ಕುಕ್ಕರ್ ಚಿಕನ್ ಕೂಡ ಒಂದು ಅಂದರೆ ತುಂಬ ಮಂದಿ ಯಾವುದೇ ಥರ ಥರ ಡಿಶ್ ಪರೀಕ್ಷಿಸಿರ್ತಾರೆ ಯಾರಾದರೂ ಈ ರೀತಿ ಪರೀಕ್ಷಿಸಿದರೆ ನನಗೆ ಕಮೆಂಟ್ ಮಾಡಿ ನೀವು ಯಾವುದೆಲ್ಲ ಡಿಶ್ ಮಾಡಿದ್ದೀರಿ ಅಂತ ನಾನಂತೂ ತುಂಬ ಮಾಡಿದ್ದೇನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆವಾಗ ನಾನು ಕುಕ್ಕರ್ ಚಿಕನ್ ಕೂಡ ಮಾಡಿದ್ದೆ ಸೊ ಅದರ ರೆಸಿಪಿ ನಿಮಗೆ ತೋರಿಸ್ತೇನೆ ಈಗ ನೀವು ಅನ್ಕೋಬೋದು ಕುಕ್ಕರ್ ಚಿಕನ್ ಲಾಕ್ಡೌನ್ಗಿಂತ ಮೊದಲೇ ಇತ್ತಲ್ವಾ ಅಂತ ಕುಕ್ಕರ್ ಚಿಕನ್ ಏನೋ ಲಾಕ್ಡೌನ್ಗಿಂತ ಮೊದಲೇ ಇತ್ತು ಬಟ್ ಕೆಲವರಿಗೆ ಕುಕ್ಕರ್ ಚಿಕನನ್ನು ಮನೆಯಲ್ಲಿ ಮಾಡಲಿಕ್ಕೆ ಆಗ್ತದೆ ಅಂತಲೇ ಲಾಕ್ಡೌನ್ ಟೈಮಲ್ಲೇ ಕಲಿತದ್ದು ಸೊ ಅದನ್ನು ನಾನು ಹೇಳಲಿಕ್ಕೆ ಬಂದದ್ದಷ್ಟೇ ಬೇರೆ ತಿಳ್ಕೊಬೇಡಿ ಹಾಗೆ ನಾವೀಗ ಕುಕ್ಕರ್ ಚಿಕನ್ನಿಗೆ ಮಾಡಲಿಕ್ಕೆ ಯಾವುದೆಲ್ಲ ಐಟಮ್ಸ್ಗಳು ಬೇಕು ಅಂತ ನೋಡುವ ಕಸ್ತೂರಿ ಮೆತ್ತಿ ಗಿಂಜರ್ ಗಾರ್ಲಿಕ್ ಪೇಸ್ಟ್ ಚಿಕನ್ ಮಸಾಲ ಗರಂ ಮಸಾಲ ಹಾಗೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಮೊದಲಿಗೆ ನಾವು ಚಿಕನನ್ನು ಕ್ಲೀನ್ ಮಾಡಿ ಇಟ್ಕೋಬೇಕು ನೋಡು ಒಂದು ದೊಡ್ಡ ಚಿಕನನ್ನೇ ಕಟ್ ಮಾಡದೆ ತಗೊಂಡಿದ್ದೇವೆ ಈಗ ಅದಕ್ಕೆ ಮಸಾಲೆಯನ್ನು ರೆಡಿ ಮಾಡುವ ಅಂದರೆ ಆಗ ನಾನು ಹೇಳಿದೆ ಅಲ್ಲ ಮಸಾಲೆ ಪೌಡರ್ಸ್ ಯಾವುದೆಲ್ಲ ಬೇಕು ಅಂತ ಅದನ್ನೊಂದು ದೊಡ್ಡ ಬೌಲಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಾವು ದೊಡ್ಡ ಬೌಲಿ ತೊಗೊಳ್ಬೇಕು ಮಿಕ್ಸ್ ಮಾಡಲಿಕ್ಕೆ ವಿಡಿಯೋದಲ್ಲಿ ನೀವು ನೋಡ್ತಿದ್ದೀರಾ ಹೇಗೆಲ್ಲ ಅವರು ಪೌಡರ್ ಆಗ್ತಾ ಇದ್ದಾರೆ ಅಂತ ಮೊದಲಿಗೆ ಬ್ಲ್ಯಾಕ್ ಪೆಪ್ಪರ್ ಹುಡಿ ಹಾಕಿ ಗರಂ ಮಸಾಲೆ ಹಾಕಿ ಚಿಕನ್ ಮಸಾಲೆ ಗಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ನಂತರ ಉಪ್ಪು ಹಾಕಬೇಕು ಅರಶಿನ ಹುಡಿ ಹಾಕಬೇಕು ಎಲ್ಲವನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲಿಂಬೆ ರಸ ಹಾಕ್ತಾ ಇದ್ದಾರೆ ಆ್ಯಕ್ಚುಲಿ ನಾನು ಕ್ಯಾಮರಾಮ್ಯಾನ್ ಅಷ್ಟೇ ಇದು ನನ್ನ ಆಂಟಿ ರೆಸಿಪಿ ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಕಸ್ತೂರಿ ಮೆತ್ತಿ ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಎಲ್ಲ ಅಂಗಡಿ ಅಂದರೆ ದಿನಸಿ ಅಂಗಡಿ ಎಲ್ಲ ಕಡೆ ಕೂಡ ಸಿಗ್ತದೆ ಅದನ್ನು ಹಾಕಿದ್ದು ಇದನ್ನು ಹಾಕಿದರೆ ಒಂದು ಪ್ರತ್ಯೇಕ ಟೇಸ್ಟ್ ಇರುತ್ತೆ ಕಸ್ತೂರಿ ಮೆತ್ತಿ ಅಂತ ಹೇಳ್ತಾರೆ ನಾನು ಯಾಕೆ ರೆಸಿಪಿ ಮಾಡಲ್ಲ ಅಂತ ಕೇಳೋರಿಗಾಗಿ ನಾನು ಆಲ್ರೆಡಿ ನನ್ನ ಲಾಸ್ಟ್ ರೆಸಿಪಿ ವಿಡಿಯೋದಲ್ಲಿ ಹೇಳಿದ್ದೇನೆ ನಾನು ಯಾಕೆ ರೆಸಿಪಿ ಹಾಕಲ್ಲ ಅಂತ ನೋಡಿದವರು ಅದನ್ನು ನೋಡಿ ಒಮ್ಮೆ ಬನ್ನಿ ನಂತರ ಈಗ ತೊಳೆದಿಟ್ಟ ಚಿಕನನ್ನು ಒಂದು ಚಾಕುವಿಂದ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಕಟ್ ಮಾಡೋದಂದರೆ ಒಂದು ಗೆರೆ ಗೆರೆ ಹಾಕಿ ಮಸಾಲೆ ಎಲ್ಲ ಚಿಕನ್ನಿಗೆ ಎಳೀಲಿಕ್ಕೆ ಆ ರೀತಿ ಮಾಡಿದರೆ ಮಸಾಲೆ ಎಲ್ಲ ಚಿಕನ್ನಿಗೆ ಎಳೆಯುತ್ತೆ ನೋಡಿ
ಈಗ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾವೀಗ ತಯಾರು ಮಾಡಿದ ಮಸಾಲೆ ಉಂಟಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕೈಯಿಂದಲೇ ಮಿಕ್ಸ್ ಮಾಡಿ ತುಂಬ ಟೇಸ್ಟ್ ಆಗುತ್ತೆ. ನಂತರ ಮಸಾಲೆಗೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿದ್ದೇನೆ, ಅದನ್ನು ತುಂಬಿಸ್ತೇನೆ. ಈಗ ಕುಕ್ಕರ್ ಚಿಕನ್ ಮಾಡುವ ಮೈನ್ ಪಾರ್ಟ್. 15 ನಿಮಿಷ ಕೋಟಿಂಗ್ ಮಾಡಿಟ್ಟ ಚಿಕನನ್ನು ಫ್ರಿಡ್ಜಿಂದ ಹೊರಗಡೆ ತೆಗೆದು ಒಂದು ಕುಕ್ಕರ್ ತೆಗೆದು ಕುಕ್ಕರ್ನ ಅಡಿ ಭಾಗಕ್ಕೆ ಒಂದು 200 ಗ್ರಾಮ್ನಷ್ಟು ಸನ್ಫ್ಲವರ್ ಆಯಿಲ್ ಹಾಕಿ ಅದರ ಮೇಲೆ ಚಿಕನನ್ನು ಇಟ್ಟು ಗ್ಯಾಸ್ ಮೇಲೆ ಇಡಿ. ಆ್ಯಕ್ಚುಲಿ ಅದರ ವೀಡಿಯೋ ಮಾಡಿದ್ದೆ ನಾನು, ಅದು ಹೇಗೂ ಡಿಲೀಟ್ ಆಗಿದೆ, ಸೊ ಅದಕ್ಕೆ ನನಗೆ ತೋರಿಸ್ಲಿಕ್ಕಾಗಲಿಲ್ಲ. ನಂತರ ಈ ಗ್ಯಾಸ್ ಆನ್ ಮಾಡಿದ ಮೇಲೆ ಕುಕ್ಕರಿನ ಮುಚ್ಚಳವನ್ನು ಹಾಕಿ ಅದಕ್ಕೆ ವಿಸಿಲ್ ಹಾಕಬೇಡಿ, ವಿಸಿಲ್ ಹಾಕದೆ ಮೀಡಿಯಂ ಫ್ಲೇಮ್ನಲ್ಲಿ ಒಂದು 20 ಮಿನಿಟ್ಸ್ ಚಿಕನನ್ನು ಬೇಯಿಸಿ. 20 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ನೋಡಿ, ಒಂದು ಸ್ಪೂನು ಯಾವುದು ಹಾಕಿ ಚಿಕನ್ ಬೆಂದಿದ ಅಂತ ನೋಡಿ. ಬೇಯದಿದ್ದರೆ ಒಂದು ಇನ್ನೂ 5 ನಿಮಿಷನೋ 10 ನಿಮಿಷನೋ ಗ್ಯಾಸ್ ಹಾಗೆ ಹೊನಲ್ಲಿ ಇಡಿ. ಮ್ಯಾಕ್ಸಿಮಮ್ ಬೆಂದಿರುತ್ತೆ, ಆದರೆ ಕೆಲವೊಂದು ಚಿಕನ್ ಟೈಪ್ ಸ್ವಲ್ಪ ಚೇಂಜ್ ಇರುತ್ತೆ ಅಲ್ವಾ, ಸೊ ಹಾಗೆ. ಇಷ್ಟೇ ಇವತ್ತಿನ ವೀಡಿಯೋ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್ ಮೈ ಚಾನಲ್. ಹಾಂ, ಮತ್ತು ಇನ್ನೊಂದು ವಿಷಯ, ನಾನು ಹೀಗೆ ಯೂಟ್ಯೂಬ್ ಫ್ರೆಂಡ್ಸ್ ಒಬ್ಬರು ಕೇಳಿದರು, ವ್ಯೂವರ್ಸೇ ಅವರು ಕೂಡ, ನೀವು ಯಾವತ್ತೂ ಆಂಟಿ 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 ಅಂತ ಹೇಳ್ತಾರಲ್ಲ, ಅವರ ಹೆಸರು ಹೇಳಿ ಅಂತ. ಸೊ ನನ್ನ ಆಂಟಿ ಹೆಸರು ಶಕೀನಾ ಅಂತ, ಈ ರೆಸಿಪಿ ಮಾಡಿಕೊಟ್ಟ ಆಂಟಿ ಅವರೇ. ಸೊ ಅವರಿಗೆ ಸ್ಪೆಷಲಿ ಥ್ಯಾಂಕ್ ಯು. ಹಾಗೆಯೇ ಇನ್ನೊಂದು ವಿಷಯ ಏನಂದರೆ, ಈ ರೆಸಿಪಿ ಮಾಡಿದ್ದು ನನ್ನ ಹಸ್ಬೆಂಡಿಗೆ ಗೊತ್ತಿಲ್ಲ ಅವ್ರಿಗೆ, ಯಾಕಂದರೆ ಅವ್ರಿಗೆ ಇಷ್ಟ ತುಂಬ ಈ ರೆಸಿಪಿ ಅಂದರೆ. ಸೊ ಅವರು ಈ ವಿಡಿಯೋ ನೋಡುವಾಗಲೇ ಅವರಿಗೆ ಗೊತ್ತಾಗ್ತದೆ ನಾವು ಈ ರೆಸಿಪಿ ಮಾಡಿ ತಿಂದಿದ್ದೇವೆ ಅಂತ. ಆ್ಯಕ್ಚುಲಿ ಈ ರೆಸಿಪಿ ತುಂಬ ಟೇಸ್ಟಿಯಾಗಿತ್ತು, ಸೊ ನಾವು ಅವರಿಗೂ ಕೂಡ ಇಟ್ಟಿದ್ವಿ. ಬಟ್ ಅವರು ಅವತ್ತು ಬಂದಾಗಲ್ಲ ಸ್ವಲ್ಪ ಲೇಟಾಗಿತ್ತು, ಸೊ ಹಾಗೆ ನಮಗೆ ಕೊಡಲಿಕ್ಕಾಗಲಿಲ್ಲ, ಅಷ್ಟೇ, ಬೇರೇನಿಲ್ಲ. ಹಾಗೆ ನನ್ನ ಸ್ಟೋರಿ ಕೇಳಿ ಏನಾದರೂ ಬೋರ್ ಆಯಿತಾ ಫ್ರೆಂಡ್ಸ್? ಬೋರ್ ಆದರೆ ಸಾರಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.